ಇವರು ಹಿಂದಿನ ಪ್ರೆಸಿಡೆಂಟ್ ಆಗಿದ್ದ ರಾಜಗೋಪಾಲ್ ಅವರು. ಇಂದು ಯಜಮಾನಿಕೆಯಲ್ಲಿ ನಡೀತಾ ಇದೆ. 36 ಲಕ್ಷ 36 ಸಾವಿರ ನಾಮಗಳು, 72 ಸಾವಿರ ನಮ್ಮ ದೇಶದಲ್ಲಿ ಯೋಗದ ಪ್ರಕಾರ ನಮ್ಮ ಭಾರತೀಯ ಸಂಪ್ರದಾಯಗಳನ್ನು ಪ್ರಪಂಚದಲ್ಲೂ ಇದು ಪ್ರಕಾರ 72 ಸಾವಿರ ಚಾನಲ್ಸ್ ನಡೆದಾಗಿದೆ. ಇದು 108 ಜಂಕ್ಷನ್ಗಳಲ್ಲಿ ಅದು ಸ್ಕಿಪ್ ಆಗಿದೆ. ಹಾಗಾಗಿ ಆ 108ಕ್ಕೆ ಸಂಬಂಧಿಸಿದ ಕೋರ್ಸಿಗೆ ಸ್ವಲ್ಪ ಟಚ್ ಮಾಡಿದೆ ಮತ್ತು ಸ್ವಲ್ಪ ಇಂಟ್ರೊಡಕ್ಷನ್ ಆಗಿದೆ. ಆ 108 ನಮಗೆ ಯಾವುದೇ ಒಂದು ಪೂಜೆಯಲ್ಲಿ 108 ಪ್ರತಿನಿಧಿಸಿ ಯಾಕೆ ಅಂದರೆ ಆ 108 ಆ ಪ್ರೊಜೆಕ್ಷನ್ ಆಗಿರೋದು. ಒಂದು ಇತ್ತು ತದ್ವಸ್ತು, ಅದು 3 ಆಗಿ 4 ಆಗಿ 64 ಆಗಿ 64 ಆಗಿ 72 ಆಗಿ ಅದು 108ಕ್ಕೆ ಎಲಿಮೆಂಟಲ್ ಕೆಮಿಸ್ಟ್ರಿ ಗೊತ್ತಾಗ್ತದೆ. ಇವಾಗ ನೋಡಿ 108 ನಾವು ಸ್ವಲ್ಪ ಮಾಡ್ತೀವಿ. ಈ 108 ಸಂಖ್ಯೆಯನ್ನು ಚಂದ್ರನ ಡಯಾಮೀಟರ್ ಎಷ್ಟಿದೆ, ಚಂದ್ರನ ಡಯಾಮೀಟರ್ ಇಂಟು 108 ಈ ಭೂಮಿಯ ದೂರ, ಭೂಮಿಯ ಡಯಾಮೀಟರ್ ಎಷ್ಟಿದೆ ಅದನ್ನು 108 ಪಟ್ಟು ಸೂರ್ಯನ ದೂರ. ಈ 108 ಜಂಕ್ಷನ್ಸ್ ನಮ್ಮ ದೇಹದಲ್ಲಿದೆ. 100 ಆಚೆ ನಮ್ಮಲ್ಲಿ ವೈಜ್ಞಾನಿಕತೆಯ ಮೂಲ ಅಲ್ಲಿ ತನಕ ಈ ಬರೀ ಬ್ಲಡ್ ಫ್ಲೋ ಇದರದ್ದು ನಾಟ್ಸ್ ಇದರದ್ದು 100ರ ಮೇಲೆ ಸುಷುಮ್ನ ನಾಡಿ ಓಪನ್ ಆಗಿದೆ. 100ರ ಇಲ್ಲಿ ಅವರ ಸಹಸ್ರನಾಮವನ್ನು ಎಷ್ಟು ಸಹಸ್ರನಾಮವನ್ನು ಯಾರು ಕೊಡಿಸ್ತಾರೆ ಒಂದು ಕನಿಷ್ಠ ಒಂದು ಆರ್ಟ್ ಅವರಿಗೆ ಈ ಸುಷುಮ್ನ ನಾಡಿ ಓಪನ್ ಆಗುತ್ತೆ. ಸೆಂಟ್ರಲ್ ಬ್ಲಾಕ್ ಅಂತ ಮುಂದೆ ಬರುತ್ತೆ. ಹೀಗೆ ನಮಸ್ತು ಅನಂತಾಯ ದಿವ್ಯಾಯ ಸಹಸ್ರಮೂರ್ತಯೇ ಅನಂತಾಯ ಅಂತ ಹೇಳ್ತಾನೆ. ಸಹಸ್ರಮೂರ್ತಯೇ ಸಹಸ್ರ ಭಾವಾತ್ಮಿ ಶಿರೋರವಾಗಲಿ ಸಹಸ್ರನಾಮನೇ ಪುರುಷಾಯ ಸಹಸ್ರ ಕೋಟಿ ಪದಾರ್ಥ. ಇದು ಯಾಕೆ ಬ್ರಹ್ಮ ಹೇಳಿ ಕ್ರಿಯೇಷನ್ ಬ್ರಹ್ಮ ಬ್ರಹ್ಮ ಸೃಷ್ಟಿಕರ್ತ ಬ್ರಹ್ಮನೇ ಪ್ರಾರ್ಥನೆ ಮಾಡಿದ್ದೀವಿ. ಈಗ ಆ ಪರಸ್ಪರ ಪರಶಕ್ತಿ ಈ ಮಂತ್ರಗಳನ್ನು ತಾನೇ ಉಲ್ಲೇಖ ಮಾಡಿದ್ದಾರೆ. ಇದು ಸೃಷ್ಟಿ ಯುಗದ ಅಂದರೆ ಇದು ಅನಿರ್ವಚನೀಯ ಅಂದರೆ ಇದನ್ನು ಯಾರೋ ಬರೆದಿದ್ದು ಬೇರೆಯವರಂದ್ರೆ ಬರೆದಿದ್ದು ವೇದಗಳ ಕಾಲದಲ್ಲಿ ಬೇರೆ ಮಂತ್ರಗಳನ್ನು ಜಸ್ಟ್ ವ್ಯಷ್ಟಿ ಭಾವದಿಂದ ಸಮಷ್ಟಿ ಭಾವಕ್ಕೆ ಹೋದಾಗ ಅಂದರೆ ಸ್ವಲ್ಪ ನಾನು ಸ್ವಲ್ಪ ವೈಜ್ಞಾನಿಕವಾಗಿ ಹೇಳ್ಕೊಂಡು ಸ್ವಲ್ಪ ಫಾಲೋ ಮಾಡ್ತೀನಿ. ನಿಮ್ಗೆ ನಿಮ್ಗೆ ನನಗಿಂತ ನಿಮ್ಮ ಕನ್ನಡ ಜಾಸ್ತಿ ಅರ್ಥ ಮಾಡ್ತೀನಿ. ಈಗ ನಾನು ಒಂದು 22 ಹೇಳ್ತೀನಿ, 100 ನೋಡ್ತೀನಿ. ಅದೇ ನಾನು ಜೀವಭಾವ ಬಿಟ್ಟು ಬ್ರಹ್ಮಭಾವಕ್ಕೆ ಹೋದಾಗ ಬ್ರಹ್ಮಭಾವ ಅಂದರೆ ನಿಮ್ಗೆ ಗೊತ್ತಿದೆ. ಒಂದೇ ಅದನ್ನು ನಾನು ವ್ಯಾಖ್ಯಾನ ಮಾಡ್ತೀನಿ. ನಾನು ಡ್ಯುಯಲ್ ಜೀವಭಾವ ಬಿಟ್ಟು ನಾನು ಆ ಭಗವಂತನೇ ನನ್ನ ಸ್ವರೂಪದಲ್ಲಿ ನಿಂತಾಗ ಅನುಭವಿಸಿದಾಗ ನನಗೆ ಸಹಸ್ರಾರು ಮೈಲಿ ಅನುಭವಿಸ್ತೀನಿ. ಸಹಸ್ರಾರು ವರ್ಷಗಳನ್ನು ಹಿಂದಿನ ಮುಂದೆ ಅದನ್ನೇ ಮಂತ್ರಕೊಳ್ಳುತ್ತೆ. ಆ ಮಂತ್ರವು ಸಹಸ್ರಾರು ಲಕ್ಷಾಂತರ ಮಂತ್ರಗಳನ್ನು ಕೃಷ್ಣದ್ವೈಪಾಯನ ರಾಘವಾದ ಮಂತ್ರಗಳನ್ನು ಋಗ್ವೇದವಾಗಿ, ಗದ್ಯಭಾಗದ ಮಂತ್ರಗಳನ್ನು ಯಜುರ್ವೇದವಾಗಿ, ಗತಿರಾಗದ ಮಂತ್ರಗಳನ್ನು ಸಾಮಾನ್ಯವಾಗಿ, ವ್ಯವಹಾರ ಮಂತ್ರಗಳನ್ನು ಅಥರ್ವಣವೇದವಾಗಿ ಬಂದಾಗ ಆವಾಗ 18 ಅವರು ತೃಪ್ತಿಯಾಗಿ ಆ 18 ಪುರಾಣಗಳನ್ನು ಆಗಲೂ ತೃಪ್ತಿಯಾಗಿ ಭಾಗವತ. ಹೀಗೆ ಇಷ್ಟು ಪ್ರಾಚೀನತೆ ನಮ್ಮದಿದೆ. ವೇದಗಳ ಕಾಲದಲ್ಲಿ ಎಷ್ಟು ವಿಜ್ಞಾನ ಇತ್ತು ಅನ್ನೋದನ್ನು ನಾನು ಸಪ್ರೇಟ್ ಹೇಳ್ತೇನೆ. ಇವತ್ತು ಹೇಳ್ತಾರೆ ಅಮನ್ಯ ರಕ್ತವಾಗಿ ಚತುರ್ವಂಶಿ ವೇದಾಂತ ಅದು ಅಂದರೆ ಆ ವಿಧವಾಗಿ ಹೇಳ್ತಾರೆ ಈ ವಿಲಿಯಂ ಹಾರ್ಡ್ 1000 ವರ್ಷದಿಂದ ರಕ್ತ ಚಲನೆ ಅಂತ ಹೇಳ್ತಾರೆ. ನಮ್ಮಲ್ಲಿ ವೇದಗಳ ಕಾಲದಲ್ಲಿ ನಾಡಿಶಾಸ್ತ್ರವನ್ನು ನಾಡಿಯನ್ನು ಅಂತ ಇತ್ತು. ವೇದಗಳ ಕಾಲದಲ್ಲಿ ನಾಡಿಯನ್ನು ಹೋಗ್ತಾ ಇತ್ತು. ಭೂಮಿ ತಿರುಗುತ್ತಿದ್ದುದನ್ನು ಇದು ಅಟ್ರಾಕ್ಷನ್ನಿಂದ ಇಷ್ಟೇ 10,000 ವರ್ಷದ 50,000 ವರ್ಷದಿಂದ ಈ ಮನೆ ನಡೆದಿದ್ದು ಕರಾರುವಾಗ್ತಾ ಇರ್ತಾರೆ. ಅವರು ಪಂಚಾಂಗ ಬರೀತಾರೆ ಭಾರತ ಇಂಗ್ಲೀಷಲ್ಲಿ ಬರೀ ಕಾಲದಲ್ಲಿ. ನಮ್ಮದು 50,000 ವರ್ಷದ ಪಂಚಾಂಗಗಳು ಸಹಿತ ಯಾ ಶ್ರೀರಾಮ ಯಾವಾಗ ಬರ್ತೀರ ಅವತ್ತು ಏನು ಆಯಿತು ಆ ಘಟನೆ ಏನಾಯಿತು ಅಂತ ನಾನು ಇವತ್ತು ಹೇಳಬೇಕು. ಕಾರಣ ಎಲ್ಲವೂ ನಮ್ಮ ಭಾರತೀಯ ಸನಾತನ ಧರ್ಮ ಸಂಪ್ರದಾಯದಲ್ಲಿ ಎಲ್ಲವೂ ಅದನ್ನು ಆದ್ಯತೆಯ ವೇರಿ ಪ್ರಾಕ್ಟೀಸ್. ಅದು ಒಂದು ಸ್ವಲ್ಪ ದೀರ್ಘವಾಗಿದೆ, ಎಲ್ಲರೂ ಒಂದು ಮುಂದೆ ನಾನು ಹೇಳ್ತೀನಿ.
ಅದು ನಿಮಗೆ ಗೊತ್ತಾಗುತ್ತೆ. ಗೆಲೆಟ್ ಮ್ಯಾಟ್ ಮಾಡಿಸೋದು ನಿಮಗೆ ಎಷ್ಟು ಅದು ವೈಜ್ಞಾನಿಕತೆ ತೋರಿಸುತ್ತೆ ಅಂತ ಅದು ಭಾರಿ ಸುಲಭ ಆಗಿದೆ. 10 ನಿಮಿಷದಲ್ಲಿ ನಿಮಗೆ ಕಲ್ತ್ಕೊಂಡು ಅಂದರೆ ಎರಡನೇ ನಾನು ಹೇಳಿದ್ದು ವೈಜ್ಞಾನಿಕವಾಗಿದೆ ನಮ್ಮ ವಿಷ್ಣು ಸಹಸ್ರನಾಮ ವೈಜ್ಞಾನಿಕವಾಗಿದೆ. ಮೂರನೇ ಲೆವೆಲ್ ಹೋದಾಗ ನಾನು ಒಂದು ಮೂರು ಆಧಾರಗಳಲ್ಲಿ ಒತ್ತು ಕೊಡ್ತೀನಿ. ಮೂರನೇ ಆಧಾರ ಹೇಗೆ ಹೇಳಬೇಕು ನೀವು ಎಷ್ಟು ವರ್ಷಗಳಿಂದ ಹೇಳಿದ್ರೆ ಸುಮಾರು 2.5 ವರ್ಷದಿಂದ 25 ವರ್ಷದಿಂದ ಅಂದರೆ ನಿಮಗೆ ಸಿದ್ಧದು ಸಿದ್ಧಿ ಆಗಿದೆಯೋ ಆದರ ನಿಮಗೆ ಅದನ್ನು ಸುಮ್ಮನೆ ನಾನು ನಿಮಗೆ ಅದು ಅನುಭವ ಆಗಿದೆ ಅನುಭವ ಆಗಿರೋದನ್ನು ನಾನು ಹೇಳ್ತೀನಿ. ನನ್ನ ಇದಕ್ಕೋಸ್ಕರ ಪ್ಯಾರಾಮೀಟರ್ ಹೇಗೆ ಹೇಳಬೇಕು ಹೇಳ್ತಾ ಇದ್ದಾರೆ 25 ವರ್ಷ ಅದನ್ನು ನಾನು ಉದಾಹರಣೆ ಮಹಾಭಾರತದಲ್ಲಿ ಪರೀಕ್ಷಿತ ರಾಜ ನಿಮಗೊಬ್ಬದು ಉತ್ತರೆಯ ಮಗ ಪರೀಕ್ಷಿತ ರಾಜ ಅವನ ನೆಕ್ಸ್ಟ್ ಸಂತಾನ ಜನಮೇಜಯ ಡೈರೆಕ್ಟ್ಸ್ ಕಲಿಗಳು ಅವರು ವಂಶ ಚಂದ್ರವಂಶ ಅಲ್ಲಿ ಶೃಂಗಿಯಿಂದ ಅವನು ಪರೀಕ್ಷಿತರಾದ ಕಾಡಿಗೆ ಹೋಗ್ತಾನೆ ಭೇಟಿಯಾಗಿ ಹೋದಾಗ ಅಲ್ಲಿ ಒಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ದಾನೆ ಎಲ್ಲಿ ಹೋದ ಕರವಳಿಗೆ ಅಂತ ಹೇಳಿದಾಗ ಅವನಿಗೆ ಹೊರಡುತ್ತಿಲ್ಲ. ಆಗ ಅಲ್ಲಿ ಇದ್ದ ಸತ್ತ ಹಾವನ್ನು ಅವರ ಋಷಿಯ ಕೊರಳಿಗೆ ಹಾಕಿಬಿಟ್ಟು ಅವನ ಮಗ ಶೃಂಗಿ ಬಂದ ಅವನು ಶಾಪ ಕೊಟ್ಟ ಯಾರು ನನ್ನ ತಂದೆ ಕೊರಳಿಗೆ ಸಪ್ತಾಹವನ್ನು ಹಾಕಿದ್ದಾನೆ ಅವನಿಗೆ 7 ದಿವಸದಲ್ಲಿ ದಕ್ಷತೆಯಿಂದ ಕಚ್ಚಿ ಸಾಗಿ ಏನು ಆ ತಿಂಗಳು ಗಾಯತ್ರಿ ಮಂತ್ರ ಹೇಳಿಬಿಟ್ಟು ಬರುತ್ತ ಖಂಡಿತ ಬರುತ್ತೆ. ಆದರೆ ನಮಗೆ ಅದರ ಅನುಭವ ಆಗಿ ನಾವು 60 ವರ್ಷ ನಾನು ಗಾಯತ್ರಿ ಜಪ ಮಾಡ್ತೀನಿ ನಮಗೆ ಅದರ ಅನುಭವ ಆಗಿದೆ. ಅವನು ಹೇಗೆ ಹೇಳ್ತಾನೆ ಬೃಹದಾನಿಯನ್ನು ಹೇಳ್ತಾರೆ ದೇವತೆಯನ್ನು ಯಾರು ದೇಹದ ದೇವತೆಯಿಂದ ಹೊರಗಡೆ ಇಟ್ಟು ಪ್ರಾರ್ಥನೆ ಮಾಡ್ತಾನೆ ಅವನು ಪುಷ್ಪ ಭೋಜೋಸಿ ಸಹೋಸಿ ಮನಮಸಿ ಭಾಗವಸಿ ದೇವಾನಾಂ ದೇವನಾಮಸಿ ವಿಶ್ವಮಸಿ ವಿಶ್ವಾಯ ಸರ್ವಮಸಿ ಸರ್ವಾಯ ಭಗಿ ಓಂ ಗಾಯತ್ರಿ ಮಹಾಯ ಸಾಹಿತ್ಯ ಮಹಾಯ ನಂದಋಷಿ ಮಾಯ ಅಭಿಧರೋಂ ಅಹಂ ಬ್ರಹ್ಮಾಸ್ಮಿ ಅವನು ಗಾಯತ್ರಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಬಾಯಿ ಅದು ಅಹಂ ಬ್ರಹ್ಮಾಸ್ಮಿ. ಆ ಗಾಯತ್ರಿಯನ್ನು ಒಳಗಡೆ ಕೂರಿಸಿ ನಾವು ಯಾಂತ್ರಿಕವಾಗಿ ಪೂಜೆ ಮಾಡ್ತೇವೆ. ಅಸ್ಮಿಮಿಂದೆ ನಮ್ಮ ಪ್ರಾಣ ಪ್ರವೇಶಿ ಹೇಳ್ತಾನೆ ಅವನು ಆ ಶೃಂಗಿ ಹೇಳ್ತಾನೆ ನಾನೇ ಗಾಯತ್ರಿ ಆಗಿದ್ದಾನೆ ಯಾವಾಗ ಪ್ರಾರ್ಥನೆ ಮಾಡುವಾಗಲ್ಲ ಯಾವಾಗ ಗಾಯತ್ರಿಯೇ ಮನುಷ್ಯರು ಸುಜಿರುವ ಸುಜಿರುವ ಕಚ್ಚಿರ್ತಾನೆ ಯಥಾರ್ಥ ಗಾಯತ್ರಿ ಜಪೆ ನಿತ್ಯಂ ಸಹ ಬ್ರಹ್ಮಾದಿ ಬರ್ತದೆ ಇನ್ನೊಂದು ಪ್ರೇಮ ಮಾಡಿ ನಾನು ನನ್ನ ಹೃದಯದಲ್ಲಿ ಆ ದೇವರನ್ನು ನಾನು ಪ್ರತಿಷ್ಠಾಪಿಸಿದಾಗ ನನಗಿಂತ ಅನ್ಯವಾದ ದೇವರಿಲ್ಲ. ಈ ರೀತಿ ಪಡಿಸಬೇಕು ನಾನು ವಿಷ್ಣು ಸಹಸ್ರನಾಮವನ್ನು ಪಡಿಸಿದಾಗ ನಾನೇ ನನ್ನ ಸ್ವರೂಪದಲ್ಲಿ ನಾನು ಮುಂದೆ ಇವತ್ತು ಟೈಮ್ ಆಗುತ್ತೆ ಹೇಳ್ತೀನಲ್ಲ ಇದನ್ನೇ ನಮಗೆ ಡೆವಲಪ್ ಮಾಡ್ತೀನಿ ವಿಷ್ಣು ಸಹಸ್ರನಾಮ ಹೇಗೆ ಹೇಳ್ತಾನೆ ಗಾಯತ್ರಿಯನ್ನು ವಿಷ್ಣು ಸಹಸ್ರನಾಮವನ್ನು ವಿಷ್ಣು ನಾನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವನು ಹೇಳಿದಾಗ ಏನಾಗುತ್ತೆ ಅವನಲ್ಲಿ ಒಂದು ಆತ್ಮ ಸೃಷ್ಟಿಯಲ್ಲಿ ಉಪಾದಾನ ಕರ್ಣ ನಿಮಿತ್ತ ಕರ್ಣ ಅಂತ ಸ್ವಲ್ಪ ನೀವು ಚೂಕ ಅರ್ಥ ಮಾಡ್ಕೊಳ್ಳಿ ಗೊತ್ತಿದೆ ನಿಮಗೆ ಏನಾಗುತ್ತೆ ಸೃಷ್ಟಿ ಆಗಬೇಕಾದರೆ ಓಂಕಾರ ಸೃಷ್ಟಿಯಾಗಿತ್ತು ಓಂಕಾರದಿಂದ ದೇವಿಗೆ ಬೇರೆ ತೆಗೆಯಿತು ಶಬ್ದ ಬ್ರಹ್ಮ ಪ್ರಾಣಿಸಬಹುದು ಒಂದು ಶಬ್ದ ಬ್ರಹ್ಮ ಉಂಟಾಯಿತು ಶಬ್ದ ಬ್ರಹ್ಮ ಏನು ಶಬ್ದ ಬ್ರಹ್ಮ ಅದರಿಂದ ಅಹಶಕ್ತಿ ಬರುತ್ತೆ ಅದನ್ನು ನಾವು ಪುರಾಣದಲ್ಲಿ ಅಹ ಹರಿಕೆ ಅಂತ ಬರುತ್ತೆ ವೇದಾಂತದಲ್ಲಿ ಅಹಸ್ ಅದರಿಂದ ದೇವಾನ ದೇವತೆಯನ್ನು ತೃಪ್ತಿಯಾಗುತ್ತೆ ಅದಕ್ಕೆ ನಾಸಿಕೆಯ ಸೂತ್ರ ಹಿರಣ್ಯಕಂಠ ಸೂತ್ರ ಅದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಾನು ತಿಳಿಸುತ್ತೇನೆ ಆತ್ಮ ಆಕಾಶ ಸಂಬೋಧ ಆತ್ಮ ಶಕ್ತಿ ಎಲ್ಲ ಕಡೆ ಕಸರ್ತದೆ ಪರವೇಳೆ ಆಕಾಶ ವಾಯು ವಾಯು ಅಗ್ನಿ ಅಗ್ನೇರ ಪ್ರತಿಭ್ಯಾಂ ಪ್ರತಿಭ್ಯಾಂ ಮೋಚನೆ ಪುರುಷ ಆ ಸ್ಥಿತಿ
ಒಂದು ಮಡಿಕೆ ಮಾಡಬೇಕಾದರೆ ಕುಂಬಾರ ನೀಡಬೇಕು, ಮಡಿಕೆ ನೀಡಬೇಕು. ಭಗವಂತನಿಗಿಂತ ಹೊರತಾಗಲು ಯಾವುದಿಲ್ಲ. ಭಗವಂತನಿಗೆ ತಾನೇ ಪ್ರಜೆಕ್ಟ್ ಆಗ್ತಾ ಹೋದ ಈಗ ನಾನು ಭಗವಂತ ನಾಯಿಯಿಂದ ಮನಸ್ಸು ಕೊಟ್ಟಿದ್ದೇನೆ. ಈ ಮನಸ್ಸು ಜನ್ಮ ಜನ್ಮಗಳಲ್ಲಿ ಪಾಪ ಪುಣ್ಯ ಪ್ರಜ್ಞೆಯನ್ನು ಇಲ್ಲಿ ನಾನು ಭಾವ ಜೀವಾತ್ಮ ಭಾವವನ್ನು ಹೊಂದಿ ಅದು ಮುಗಿರುವೆಯಾಗಿತ್ತೆ. ಆಮೇಲೆ ಹೋಗಬೇಕಾಗುತ್ತೆ, ಸುಮ್ಮನೆ ಹೇಳಬೇಕು. ಅದು ಇರುವ ಬೆಕ್ಕಾದಾಗ ವಾರು 84 ಲಕ್ಷ ಜನ್ಮದಲ್ಲಿ ಮೇಲೆ ಹೋದಾಗ ಇನ್ಫೋರ್ಟ್ಮೆಂಟ್ ಇದನ್ನು ವಿಜ್ಞಾನವೂ ಗೌರವಿಸ್ ಅವ್ರದ್ದು ಬೇಡ, ನಮ್ಮ ಋಷಿಗಳಾಗಿ ಈಗ ಅದರಲ್ಲಿ ಇನ್ನು ಒಂದು ಕೂಡ ಅಂತ ಒಂದು ಅಬ್ಸರ್ವ್ ಮಾಡಿ ಕೈ ಹಿಡ್ಕೊಂಡು ಕೈ ಸುತ್ತ ಕೈ ಸುತ್ತ ನೀವು ಲೈಫ್ ಕನ್ನಡಿ ಹಿಡ್ಕೊಂಡು ಹಿಡ್ಕೊಂಡು ಮೂರನೇ ಗುರುತಲ್ಲಿ ನಿಮ್ಮ ಮೂರನೇ ನೋಡಿ ನಿಮ್ಮ ತಲೆ ಸುತ್ತ ಒಂದು ಲೈಂಗ್ ಕಾಣುತ್ತೆ. ಎಲ್ಲರೂ ನಾನು ಮಂತ್ರಶಕ್ತಿಯಿಂದ ನಾನು ಮಂತ್ರವನ್ನು ಹೇಳ್ತಾ 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 ನನ್ನ ಈ ಪಾಪ ಪುಣ್ಯ ಪ್ರಜ್ಞೆ ನಾಶವಾಗಿ ನಾನು ಸ್ವರೂಪದಿಂದ ನಾನು ಬೆಳಗ್ತಾ ಈ ಪಾಪ ಪುಣ್ಯ ಪ್ರಜ್ಞೆ ನಾಶವಾಗಿ ಪುಣ್ಯವೂ ಒಂಥರ ಪ್ರಾರಂಭಿಸಿದೆ. ಅಂದರೆ ಒಂದು ಕರ್ಮ ನಡೆದಾಗ ಒಂದು ಕರ್ಮ ಜನಿಸು ಅದರ ಫಲ ಫಲ ಫಲವನ್ನು ಬಂತು, ಅದರಿಂದ ರಾಗದ್ವೇಷಗಳು ಉಂಟಾಯಿತು. ಅದು ಮಾಡಬೇಕು ಬೆಳೆದು ಇದು ಮಧ್ಯದಲ್ಲಿ ನಾನು ಜೀವ ದೇಹಭಾವ ಇದೆ. ಹಾಗಾಗಿ ಆ ಕರ್ಮವನ್ನು ಮತ್ತೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಮತ್ತೆ ಇನ್ನೊಂದು ಜನ್ಮ ಇಲ್ಲಿ ಏನಾಗುತ್ತೆ, ಆತ್ಮನಿಗೆ ಆಕಾಶ ಇದ್ದಾರೆ. ಅದು ಜನ ಸುಟ್ಟು ಒಂದೇ ಹೋಮ ಮಾಡಿದ್ರು ಒಂದೇ ಅದನ್ನು ಏನಾಗಬೇಕಾಗಿಲ್ಲ. ಅವನಿಗೆಲ್ಲವೂ ಒಂದೇ ಭಗವಂತ ಎಲ್ಲ ಸಕಲ ಚರಾಚರ ಸಮಸ್ತ ಸ್ವರೂಪವೇ ಅವನಾಗಿಲ್ಲ. ಇಲ್ಲಿ ಏನಾಗುತ್ತೆ, ನಾನು ಮಂತ್ರ ಹೇಳ್ತಾಗ ಮನಸ್ತ್ರಾಯತೆಯ ಮಂತ್ರ ಮನಸ್ಸನ್ನು ಜಯಗೊಳಿಸುವಂಥ ಮಂತ್ರ ಅದು ದೇವತೆಯನ್ನು ನಾನು ಹೃದಯದಲ್ಲಿ ಪ್ರತಿಷ್ಠಾಪಿಸಿದಾಗ ಅವ್ಯದ್ಭಾವ ಅದೇ ನಾಲ್ಕು ಬೇಡ ವಾಲ್ಮೀಕಿ ಆಗುತ್ತ ರಾಮನ ಆಗುತ್ತ. ಯಾಕೆಂದರೆ ರಾಮನನ್ನು ಅವನು ಮನಸ್ಸು ಜಪ ಅಜಪತೆ ಹೀಗೆ ಮಂತ್ರದ ಶಕ್ತಿ ಅಗಾಧವಾಗಿದೆ. ನಿಮ್ಗೊಂದು ಸಣ್ಣ ಇತ್ತ ನಿಮ್ಮೊಂದು ಸಣ್ಣ ಎಕ್ಸಾಮ್ ಮಾಡ್ತಾರೆ ಸೈಂಟಿಫಿಕ್ ಎಕ್ಸಾಂಪಲ್ಸ್ ಮೊದಲು ಮೊದಲು ಬಗ್ಗೆ ಕೊಡ್ತೀನಿ. ಪ್ರತಿಸಾಮಿ ಮಾಡ್ಕೊಳ್ತೀನಿ. ಜಪಾನ್ನಲ್ಲಿ ಒಂದು ಲೋಟ ನೀರು ನೀರು ಮೂರು ಲೋಟ ನೀರು ಕೊಟ್ಟರು ವಾರ್ಷಿಕ ಲೆಕ್ಕದಲ್ಲಿ. ಆ ಮೂರು ಲೋಟ ನೀರಿಗೆ ಒಂದರಲ್ಲಿ ಕೂಗಾಡ ಕೆಟ್ಟ ಕೆಟ್ಟ ಕೂಗಾಡ ಒಂದರಲ್ಲಿ ರಾಜ್ಯ ಇನ್ನೊಂದರಲ್ಲಿ ಮಂತ್ರಗಳಿದೆ. ಅದನ್ನು ಐಸ್ ಇಟ್ಟು ಐಸ್ ಇಟ್ಟಾಗ ಕೂಗಾಡ ಕೆಟ್ಟ ಕೆಟ್ಟ ಕ್ರಿಸ್ಟಲ್ ಸ್ವಾಮ ಸಂಗೀತ ಹೇಳ್ತೀನಿ. ಏನು ಬೇರೆಯಾಗಿ ಮಂತ್ರದ ದೇಶದಲ್ಲಿ ಸೈಂಟಿಸ್ ಅಂತ ದೇವಸ್ಥಾನದ ಕದ್ದಲ್ಲಿ ಕೆತ್ತಿರ್ತಾರೆ ಹಾಡು ಆ ಥರ ಫಾರ್ಮ್. ನಾನು ಮಂತ್ರವನ್ನು ಹೇಳಿದಾಗ ನನ್ನ ಏನಾಗಬೇಕು ವೈಬ್ರೇಷನ್ನು ನನ್ನ ಕಾಲ ನಂದು ಆದಿ ಜ್ಞಾನಿಗಳನ್ನೆಲ್ಲ ತೆಗೆದು ಅಂದರೆ ವೇದದ ಸ್ವರೂಪ ವೇದ ಅಂತಂದರೆ ಅದಕ್ಕೆ ಟ್ರೆಮೆಂಡಸ್ ಪವರ್. ಮಂತ್ರಾಧೀನ ಜಗತ್ಸಂ ದೇವಂತ್ರ ಬ್ರಾಹ್ಮಣಾಧೀನ ಬ್ರಾಹ್ಮಣ ದೈವದ ಬ್ರಾಹ್ಮಣ ಅಂತಂದರೆ ಆ ದಿವೈನ್ ಕಾನ್ಷಿಯಸ್ನೆಸ್ ಪವರ್ ಪಡೆಯಬಹುದನ್ನು ಕೃಷ್ಣ ಹೇಳ್ತಾನೆ ಬ್ರಾಹ್ಮಣ ದೈವದ. ಇದು ಆ ಡಿವೈನ್ ಪವರ್ ವೈಬ್ರೇಷನ್ ತರುವುದು ಈ ಮಂತ್ರ. ಮಂತ್ರಗಳಲ್ಲಿ ರಾಜಮಂತ್ರ ಸಹಸ್ರ ಇದಕ್ಕಿಂತ ಪೂರ್ವದ ಮಂತ್ರ ಯಾವುದೇ ಇಲ್ಲ. ವೇದಗಳ ಮಂತ್ರ ಚಿಂತೆ ದೊಡ್ಡ ಹೋಗಿ ಇತ್ತು ಸಣ್ಣ ಸಣ್ಣದು, ಆದರೆ ದೀರ್ಘವಾದ ಮಂತ್ರ ಇತ್ತು. ಇದು ಈಶ್ವರ ಹೇಳುವುದರ ಪೂರ್ವದಲ್ಲಿ ಇದು ಸಹಸ್ರ ಹೇಳಿದ್ನಲ್ಲ ಬ್ರಾಹ್ಮಿ ಸರಸ್ವತಿ ಸರಸ್ವರಿ ಭಾಷೆಗಳ ಕಾಲದಲ್ಲಿ ಇತ್ತು. ಯಾರು ಹೇಳಿದ್ದು? ಭಗವಂತನ ವಾಣಿ. ಭಗವಂತನ ವಾಣಿ ಯಾರು ಹೇಳಿದ್ದಾರೆ? ಈ ಹೀಗೆ ಹೇಳ್ತಾ ಹೋದಾಗ ಮಧ್ಯ ಬಂದಾಗ ಹೇಳ್ಕೊಂಡು ಈಗ ಸ್ವಲ್ಪ